ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಸುಜಯ್ ಇನ್ನು ಪಕ್ಕದ ಪಾಕಿಸ್ತಾನದಲ್ಲಿ ಭಯಾನಕ ಉಗ್ರ ದಾಳಿಯಾಗಿದೆ ಪೇಶಾವರದ ಒಂದರಲ್ಲಿ ಆತ್ಮಾಹುತಿ ದಾಳಿ ನಡೆದಿದ್ದು ಕನಿಷ್ಠ ಐವತ್ತು ಜನ ಸಾವನ್ನಪ್ಪಿದ್ದಾರೆ ಅಧಿಕ ಜನರು ಗಾಯಗೊಂಡಿದ್ದಾರೆ ಮುನ್ನೂರರಿಂದ ನಾನೂರು ಜನರು ಮಸೀದಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದ್ದು ಸಾವಿನ ಸಂಖ್ಯೆಯಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆ ಕಾಣ್ತಾ ಇದೆ ಸೋಮವಾರ ಮಧ್ಯಾಹ್ನ ಅಲ್ಲಿನ ಸ್ಥಳೀಯ ಕಾಲಮಾನ ಸುಮಾರು ಒಂದು ನಲವತ್ತರ ಸುಮಾರಿಗೆ ಮಸೀದಿಯಲ್ಲಿ ಜನ ಪ್ರಾರ್ಥನೆ ಸಲ್ಲಿಸುವಂತಹ ಟೈಮ್ನಲ್ಲಿ ಈ ಸ್ಫೋಟ ಸಂಭವಿಸಿದೆ ಗಾಯಗೊಂಡವರನ್ನ ಪೇಶಾವರದ ಆಸ್ಪತ್ರೆಗಳಲ್ಲಿ ದಾಖಲಿಸಲಾಗಿದ್ದು ಆಸ್ಪತ್ರೆಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಹಾಗೂ ಗಾಯಗೊಂಡವರಿಗೆ ರಕ್ತವನ್ನ ನೀಡುವಂತೆ ಅಲ್ಲಿನ ಸ್ಥಳೀಯರಿಗೆ ತಿಳಿಸಲಾಗಿದೆ ಕಟ್ಟಡದ ಒಂದು ಭಾಗ ಕುಸಿದಿದ್ದು ಅದರ ಅಡಿಯಲ್ಲಿ ಹಲವಾರು ಮಂದಿ ಸಿಲುಕಿರುವ ಸಾಧ್ಯತೆ ಇದೆ ಇನ್ನು ಈ ಒಂದು ದಾಳಿಯ ಹೊಣೆಯನ್ನ ಟಿ ಉಗ್ರರು ಅಂದ್ರೆ ಪಾಕಿಸ್ತಾನದಲ್ಲಿರುವ ತಾಲಿಬಾನಿಗಳು ಹೊತ್ತುಕೊಂಡಿದ್ದಾರೆ ಈ ಕಡೆ ಘಟನೆಯನ್ನ ತೀವ್ರವಾಗಿ ಖಂಡಿಸಿರುವ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಮಸೀದಿ ಒಳಗಡೆ ಸ್ಫೋಟಕ್ಕೆ ಕಾರಣವಾದ ದಾಳಿಕೋರರಿಗೆ ಇಸ್ಲಾಂ ಜೊತೆಗೆ ಯಾವುದೇ ಸಂಬಂಧ ಇಲ್ಲ ಅವರು ಈ ರೀತಿ ದಾಳಿ ಮಾಡಿ ಭಯವನ್ನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಹಾಗೇನೆ ದಾಳಿಕೋರರ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಕೂಡ ಶರೀಫ್ ಪ್ರತಿಜ್ಞೆ ಮಾಡಿದ್ದಾರೆ ಇನ್ನು ಇತ್ತ ಬೆಳೆಯುತ್ತಿರುವ ಭಯೋತ್ಪಾದಕತೆಯನ್ನು ಎದುರಿಸೋದಕ್ಕೆ ಇಂಟೆಲಿಜೆನ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಪಿಟಿಐ ಪಕ್ಷದ ಮುಖ್ಯಸ್ಥ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆಯೇ ರಾಜ್ಯದಲ್ಲಿ ರಾಜಕಾರಣಿಗಳ ವಾಕ್ ಸಮರ ಮತ್ತೊಂದು ಹಂತವನ್ನ ತಲುಪ್ತಾ ಇದೆ ಇದೀಗ ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ ರಾಜಕೀಯಕ್ಕೆ ಬರುವ ಮೊದಲು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ನೂರು ರೂಪಾಯಿಗೆಲ್ಲ ನೀಲಿ ಚಿತ್ರಗಳನ್ನು ತೋರಿಸ್ತಾ ಇದ್ರು ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗಂಭೀರ ಆರೋಪ ಮಾಡಿದ್ದಾರೆ ಡಿಕೆಶಿ ಆಗಿರೋದಕ್ಕೆ ನಾಲಯಕ್ಕು ನಾವಿಬ್ಬರು ಉತ್ತಮ ಸ್ನೇಹಿತರಾಗಿದ್ವಿ ಆದರೆ ಬೆಳಗಾವಿ ಗ್ರಾಮೀಣ ಶಾಸಕಿ ವಿಷಕನ್ಯೆ ಸಲುವಾಗಿ ನನ್ನನ್ನು ಸಿಡಿ ಷಡ್ಯಂತ್ರದಲ್ಲಿ ಸಿಲುಕಿಸಿ ನನ್ನ ವೈಯಕ್ತಿಕ ಜೀವನವನ್ನು ಹಾಳು ಮಾಡಿದ್ದಾನೆ ನಮ್ಮಿಬ್ಬರ ಸಂಬಂಧ ಗ್ರಾಮೀಣ ಶಾಸಕಿಯಿಂದ ಹಾಳಾಯಿತು ಮುಂದೆ ಕಾಂಗ್ರೆಸ್ ಸರ್ವನಾಶ ಆಗೋದು ಕೂಡ ಈ ವಿಷಕನ್ಯೆಯಿಂದಲೇ ಅಂತ ಹೇಳುವ ಮೂಲಕ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರನ್ನು ಹೇಳ್ದೇನೆ ಕಿಡಿಕಾರಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ ನನ್ನ ಮೇಲೆ ಷಡ್ಯಂತ್ರ ಮಾಡಿ ಶಂಡನಂತೆ ಆತ ರಾಜಕೀಯ ಮಾಡಿದ್ದಾನೆ ಮಂತ್ರಿಯಾಗಿ ಪೀಕ್ನಲ್ಲಿ ಇದ್ದಾಗ ನನ್ನನ್ನು ಮುಗಿಸಿದ ಆತನನ್ನ ಪೂರ್ಣ ಪ್ರಮಾಣದಲ್ಲಿ ಮನೆಗೆ ಕಳಿಸೋ ತನಕ ನಾನು ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳಲ್ಲ ಅಂತ ಹರಿಹಾಯ್ದಿದ್ದಾರೆ ಜೊತೆಗೆ ನನ್ನ ಬಳಿ ಹಲವು ದಾಖಲೆಗಳಿವೆ ಅವುಗಳನ್ನು ನಾನು ಬಿಡುಗಡೆ ಮಾಡಲ್ಲ ಆದರೆ ತನಿಖೆಗಾಗಿ ಆ ದಾಖಲೆಗಳನ್ನೆಲ್ಲ ಸಿಬಿಐಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಶಿ ನನ್ನ ಸಿಡಿ ಮಾತ್ರವಲ್ಲದೆ ನೂರಾರು ಸಿಡಿಯನ್ನು ಮಾಡಿದ್ದಾರೆ ಸಾಕಷ್ಟು ಅಧಿಕಾರಿಗಳು ಅವರ ಜಾಲದಲ್ಲಿ ಸಿಲುಕಿದ್ದಾರೆ ಇದು ಗಂಭೀರವಾದ ವಿಷಯ ರಾಜ್ಯ ಸರ್ಕಾರ ತಕ್ಷಣ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಲ್ಲಾ ಆಯಾಮದಲ್ಲೂ ತನಿಖೆ ಆಗಬೇಕು ಜೊತೆಗೆ ನನ್ನ ವಿರುದ್ಧ ಸಿಡಿಗೆ ಸಹಕರಿಸಿದ ಯುವತಿಯನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇತ್ತ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರ ಚನ್ನರಾಜ್ ಹಟ್ಟಿಹೊಳಿ ಪ್ರತಿಕ್ರಿಯಿಸಿ ಇತ್ತೀಚಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಸುಳ್ಳು ಹೇಳ್ತಾ ಇದ್ದಾರೆ ಹತಾಶೆಯಿಂದ ಏನೇನೋ ಮಾತಾಡ್ತಾ ಇದ್ದಾರೆ ಬಿಜೆಪಿ ಸೇರುವಂತೆ ರಮೇಶ್ ಜಾರಕಿಹೊಳಿ ಅವರು ಆಹ್ವಾನವನ್ನು ಕೊಟ್ಟಿದ್ರು ಪಿಗೆ ಸೇರೋದಕ್ಕೆ ಒಪ್ಕೊಳ್ಳದೇ ಇದ್ದಾಗ ಈ ರೀತಿಯ ಜಗಳ ಶುರುವಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಚಸ್ಸು ಕಡಿಮೆ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರದ್ದು ಎನ್ನಲಾದ ಹತ್ತೊಂಬತ್ತು ಸೆಕೆಂಡ್ಗಳ ಆಡಿಯೋವನ್ನ ರಮೇಶ್ ಜಾರಕಿಹೊಳಿ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಆಡಿಯೋದಲ್ಲಿ ನನಗೆ ದುಬೈನಲ್ಲಿ ಮನೆ ಇದೆ ಲಂಡನ್ನಲ್ಲಿ ಮನೆ ಇದೆ ದೆಹಲಿಯಲ್ಲಿ ಒಂದು ಮನೆ ತಗೊಳ್ಳೋದಿದೆ ಮುಂಬೈನಲ್ಲಿ ಒಂದು ಫ್ಲ್ಯಾಟ್ ಇದೆ ನನ್ನ ಮನೆಗೆ ರೇಡ್ ಆದಾಗ ಅದರಲ್ಲಿ ಸೀಸ್ ಆಗಿದ್ದು ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಮಾತ್ರ ಅನ್ನುವಂತಹ ಒಂದು ಆಡಿಯೋ ಇದೆ ಇದು ಡಿ ಕೆ ಶಿ ಅವರು ತಮ್ಮ ಗರ್ಲ್ಫ್ರೆಂಡ್ ಜೊತೆಗೆ ಮಾತಾಡಿದ್ದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನು ಅಂತ್ಯಗೊಳಿಸೋದಕ್ಕೆ ಇದನ್ನ ಮೊದಲ ಅಸ್ತ್ರವಾಗಿ ನಾನು ಬಳಸ್ಕೊಳ್ತೀನಿ ಹಾಗಾಗಿನೇ ಈ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಇದನ್ನು ಹೊರತುಪಡಿಸಿ ಇನ್ನೂ ಇಪ್ಪತ್ತು ಆಡಿಯೋಗಳು ನನ್ನ ಹತ್ರ ಇವೆ ಅಂತ ಕೂಡ ಜಾರಕಿಹೊಳಿ ಹೇಳಿದ್ದಾರೆ ಅದಾನಿ ಎಂಟರ್ಪ್ರೈಸ್ನಲ್ಲಿ ಸೇಲ್ ಆಗ್ತಾ ಇರುವಂತಹ ಎರಡು ಬಿಲಿಯನ್ ಡಾಲರ್ ಅಂದ್ರೆ ಕೋಟಿ ಸೆಕೆಂಡರಿ ಶೇರ್ನಲ್ಲಿ ಬಿಡ್ ಮಾಡುವಂತಹ ಯಾವುದೇ ಯೋಚನೆ ಇಲ್ಲ ಅಂತ ಎಲ್ ಐ ಸಿ ಹೇಳಿರೋದಾಗಿ ವರದಿಯಾಗಿದೆ ಅಮೆರಿಕ ಮೂಲದ ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿ ಅದಾನಿ ಗ್ರೂಪ್ ಮೇಲೆ ಮಾಡಿರುವಂತಹ ವಂಚನೆ ಆರೋಪಗಳಿಂದ ಈಗಾಗಲೇ ಅದಾನಿ ಗ್ರೂಪ್ ಬಿಸ್ನೆಸ್ ಒತ್ತಡದ ಪರಿಸ್ಥಿತಿಯಲ್ಲಿದೆ ಈ ಆರೋಪದ ಹಿನ್ನೆಲೆಯಲ್ಲಿ ಅದಾನಿ ಸಮೂಹ ಆಲ್ಮೋಸ್ಟ್ ಅರವತ್ತೈದು ಬಿಲಿಯನ್ ಡಾಲರ್ ನಷ್ಟವನ್ನ ಅನುಭವಿಸ್ತಾ ಇದೆ ಹೀಗಾಗಿ ಎಲ್ ಐ ಸಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕು ಅಂದ್ರೆ ಬರುವ ಬುಧವಾರದಂದು ಕೇಂದ್ರದ ಬಜೆಟ್ ಮಂಡನೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸರ್ವ ಸಭೆಯನ್ನ ಕರೆದಿದೆ ಈ ಒಂದು ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಲೋಕಸಭೆಯ ನಾಯಕ ಪಿಯೂಷ್ ಗೋಯಲ್ ಸೇರಿದಂತೆ ಇತರ ಪ್ರಮುಖ ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು ಇನ್ನು ಈ ಕಡೆ ವಿಪಕ್ಷಗಳಿಂದ ಡಿಎಂಕೆ ಟಿಎಂಸಿ ಟಿಆರ್ಎಸ್ ಆರ್ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಆರ್ಜೆಡಿ ಉದ್ಭವ್ ಠಾಕ್ರೆ ನೇತೃತ್ವದ ಶಿವಸೇನಾ ಬಣದ ನಾಯಕರು ಭಾಗಿಯಾಗಿದ್ದರು ಆದರೆ ದೇಶದ ಪ್ರಮುಖ ಪಕ್ಷವಾಗಿರುವ ಕಾಂಗ್ರೆಸ್ ಈ ಸಭೆಗೆ ಗೈರಾಗಿತ್ತು ಆಕ್ಚುಲಿ ಈ ಒಂದು ಸರ್ವಪಕ್ಷ ಸಭೆಯನ್ನ ಪ್ರತಿ ಅಧಿವೇಶನ ಪ್ರಾರಂಭವಾಗುವ ಮುನ್ನ ನಡೆಯುವಂತಹ ಕಂಪಲ್ಸರಿ ಮೀಟಿಂಗ್ ಅಂತ ಹೇಳಬಹುದು ಈ ವೇಳೆ ಅಧಿವೇಶನ ಸರಾಗವಾಗಿ ನಡೆಯುವುದಕ್ಕೆ ಎಲ್ಲಾ ಪಕ್ಷಗಳ ಸಹಕಾರವನ್ನ ಸರ್ಕಾರ ಕೇಳುತ್ತೆ ನಾಳೆ ಎರಡು ಸದನಗಳ ಜಂಟಿ ಅಧಿವೇಶನವನ್ನ ರಾಷ್ಟ್ರಪತಿಗಳು ಕರೀತಾರೆ ಮೊದಲ ದಿನದಂದು ಆರ್ಥಿಕ ಸಮೀಕ್ಷೆಯ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅದರ ನೆಕ್ಸ್ಟ್ ಡೇ ಬಜೆಟ್ ಮಂಡನೆ ಆಗುತ್ತೆ ನಂತರ ಫೆಬ್ರವರಿ ಹದಿಮೂರರವರೆಗೆ ಬಜೆಟ್ ಸೆಷನ್ ಮುಂದುವರಿಯುತ್ತೆ ಇತ್ತ ಸರ್ವ ಪಕ್ಷಗಳ ಸಭೆಯಲ್ಲಿ ಜಾತಿ ಆಧಾರಿತ ಆರ್ಥಿಕ ಗಣತಿಯನ್ನ ಮಾಡಬೇಕು ಅಂತ ವೈಎಸ್ಆರ್ ಕಾಂಗ್ರೆಸ್ ಬೇಡಿಕೆ ಇಟ್ಟಿದೆ ಹಾಗೇನೆ ಅದಾನಿ ಗ್ರೂಪ್ ವಿಚಾರ ಚೀನಾ ಅತಿಕ್ರಮಣದ ವಿಚಾರಗಳು ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡಿವೆ ಆದರೆ ಸರ್ಕಾರ ಮಾತ್ರ ದೇಶದ ಭದ್ರತೆಗೆ ಸಂಬಂಧಿಸಿದ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದೆ ಮೈಸೂರಿನಲ್ಲಿ ಕನ್ನಡ ಚಿತ್ರರಂಗದ ಮೇರು ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನಿನ್ನೆಯಷ್ಟೇ ಸಿಎಂ ಅನಾವರಣಗೊಳಿಸಿದ್ರು ಅದರ ಬೆನ್ನಲ್ಲೇ ನಟ ಚೇತನ್ ಅಹಿಂಸಾ ಅವರ ಪೋಸ್ಟ್ ಒಂದು ವಿವಾದಕ್ಕೆ ಕಾರಣ ಆಗಿದೆ ಚಲನಚಿತ್ರ ಸ್ಟಾರ್ಗಳ ಸ್ಮಾರಕಗಳಿಗೆ ಕರ್ನಾಟಕದ ಸಾರ್ವಜನಿಕ ಜಾಗ ಹಣ ಮತ್ತು ಸಂಪನ್ಮೂಲಗಳನ್ನು ಬಳಸಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ಅಹಿಂಸಾ ಅವರು ಪೋಸ್ಟ್ ಮಾಡಿಕೊಂಡಿದ್ದಾರೆ ಜೊತೆಗೆ ಹಲವಾರು ಕನ್ನಡಿಗರಂತೆ ಕೆಲಸ ಮಾಡಿ ಸಂಪಾದಿಸುವಂತಹ ಚಲನಚಿತ್ರ ಸ್ಟಾರ್ಗಳು ಈಗಾಗಲೇ ನಮ್ಮ ಸಮಾಜದಲ್ಲಿ ಅನಗತ್ಯ ಪ್ರಚಾರ ಮತ್ತು ತಮ್ಮ ಚಲನಚಿತ್ರಗಳ ಯಶಸ್ಸಿಗೆ ಅನಗತ್ಯವಾಗಿ ಗುರುತಿಸಿಕೊಳ್ತಾರೆ ಕರ್ನಾಟಕದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯಗಳಿಗೆ ಸ್ಮಾರಕ ಭೂಮಿಗಳು ಉಪಯೋಗಕ್ಕೆ ಬರುತ್ತವೆ ಅಂತ ಚೇತನ್ ಅವರು ಪೋಸ್ಟ್ ಮಾಡಿದ್ದಾರೆ ಬೆಂಗಳೂರಿನ ಶಿವಾಜಿನಗರದ ಮತದಾರರ ಪಟ್ಟಿಯನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿ ಶಾಸಕ ರಿಜ್ವಾನ್ ಹರ್ಷದ್ ಅವರು ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಮೀನಾ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ನೂರ ತೊಂಬತ್ತೈದು ಮತದಾರರ ಹೆಸರನ್ನ ಮತಪಟ್ಟಿಯಿಂದ ತೆಗೆದು ಹಾಕಲಾಗ್ತಾ ಇದೆ ಅಂತ ಆರೋಪ ಮಾಡಿರುವ ರಿಜ್ವಾನ್ ಇದರಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮತದಾರರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹದಿನೈದು ಸಾವಿರ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಒಂದರ ಅನುಪಾತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಆದರೆ ಇವಾಗ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಆಯ್ಕೆ ವೇಳೆ ಶಿಕ್ಷಣ ಇಲಾಖೆ ಮಹಿಳಾ ಅಭ್ಯರ್ಥಿಗಳ ಪತಿಯ ಜಾತಿ ಆದಾಯ ಪ್ರಮಾಣ ಪತ್ರ ಪರಿಗಣನೆಯನ್ನ ಪ್ರಶ್ನಿಸಲಾಗಿತ್ತು ಇದರಿಂದ ಹಲವು ಅಭ್ಯರ್ಥಿಗಳನ್ನ ರಿಜೆಕ್ಟ್ ಮಾಡಲಾಗಿತ್ತು ಇದನ್ನ ವಿರೋಧಿಸಿ ನೂರಾರು ಅಭ್ಯರ್ಥಿಗಳು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ತಂದೆಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ರು ಸೊ ಈ ಒಂದು ಅರ್ಜಿಯನ್ನ ವಿಚಾರಣೆ ನಡೆಸಿದ ಜಡ್ಜ್ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಆಯ್ಕೆ ಪಟ್ಟಿಯನ್ನ ರದ್ದುಪಡಿಸಿ ಅಭ್ಯರ್ಥಿಯ ತಂದೆಯ ಜಾತಿ ಮತ್ತು ಆದಾಯ ಪ್ರಮಾಣ ಆಧರಿಸಿ ಹೊಸದಾಗಿ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡೋದಕ್ಕೆ ಶಿಕ್ಷಣ ಇಲಾಖೆಗೆ ಆದೇಶ ಕೊಟ್ಟಿದೆ ಜಿ ಟ್ವೆಂಟಿ ರಾಷ್ಟ್ರಗಳ ಎನರ್ಜಿ ಟ್ರಾನ್ಸಿಷನ್ ವರ್ಕಿಂಗ್ ಗ್ರೂಪ್ ಅಂದ್ರೆ ಇಟಿಡಬ್ಲ್ಯೂ ಜಿ ಸಭೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಫೆಬ್ರವರಿ ಐದರಿಂದ ಏಳರವರೆಗೆ ಮೂರು ದಿನಗಳ ಕಾಲ ನಡೆಯುತ್ತೆ ಅಂತ ಕೇಂದ್ರ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಗುಂಪಿನ ಅಧ್ಯಕ್ಷತೆ ಸಿಕ್ಕಿರೋದ್ರಿಂದ ದೇಶದಾದ್ಯಂತ ಹಲವು ಸಭೆಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಸೊ ಅದರ ಭಾಗವಾಗಿ ಎನರ್ಜಿ ಟ್ರಾನ್ಸಿಷನ್ಗೆ ಸಂಬಂಧಿಸಿದ ಸಭೆ ನಿಗದಿಪಡಿಸಲಾಗಿದೆ ಇನ್ನು ಈ ಒಂದು ಸಭೆಯಲ್ಲಿ ಜಿ ಟ್ವೆಂಟಿ ರಾಷ್ಟ್ರಗಳು ವಿಶ್ವ ಬ್ಯಾಂಕ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಮತ್ತು ಪಿ ಸೇರಿದಂತೆ ಅಂತಾರಾಷ್ಟ್ರೀಯ ಪ್ರಮುಖ ಸಂಸ್ಥೆಗಳು ಸಭೆಯಲ್ಲಿ ಪಾಲ್ಗೊಳ್ಳುತ್ತವೆ ಅಂತ ಅಲೋಕ್ ಮಾಹಿತಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕೈಗೊಂಡಿದ್ದಂತಹ ಮಹತ್ವದ ಭಾರತ ಜೋಡೋ ಯಾತ್ರೆಗೆ ಇಂದು ಅಂತಿಮ ತೆರೆಬಿದ್ದಿದೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ಸುಮಾರು ನಾಲ್ಕು ಸಾವಿರ ಕಿಲೋಮೀಟರ್ ವರೆಗಿನ ಈ ಒಂದು ಯಾತ್ರೆ ಇಂದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕೊನೆಗೊಂಡಿದೆ ಈ ಹಿನ್ನೆಲೆಯಲ್ಲಿ ಶ್ರೀನಗರದಲ್ಲಿ ಕಾಂಗ್ರೆಸ್ ಅದ್ಧೂರಿ ಸಮಾರೋಪ ಸಮಾರಂಭವನ್ನ ಏರ್ಪಡಿಸಿದೆ ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ ನಾನು ಈ ಒಂದು ಯಾತ್ರೆಯನ್ನ ನನಗೋಸ್ಕರ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಿ ಮಾಡಲಿಲ್ಲ ಬದಲಾಗಿ ದೇಶದ ಜನರಿಗಾಗಿ ಹಾಗೂ ದೇಶದ ಅಡಿಪಾಯವನ್ನ ನಾಶ ಮಾಡೋದಕ್ಕೆ ನೋಡ್ತಾ ಇರುವಂತಹ ಸಿದ್ಧಾಂತಗಳ ವಿರುದ್ಧ ಈ ಒಂದು ಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು ಅಂತ ಅವರು ಹೇಳಿದ್ದಾರೆ ಜೊತೆಗೆ ನನ್ನ ರೀತಿ ಬಿಜೆಪಿಯ ಯಾವ ನಾಯಕರುಗಳು ಕೂಡ ಕಾಶ್ಮೀರದಲ್ಲಿ ಯಾತ್ರೆಯನ್ನು ಮಾಡಲ್ಲ ಯಾಕೆಂದ್ರೆ ಅವರೆಲ್ಲ ಭಯ ಪಡ್ತಾರೆ ಆದ್ರೆ ನಾನು ನನ್ನ ಕುಟುಂಬ ಮತ್ತು ಗಾಂಧೀಜಿ ಅವರಿಂದ ಭಯರಹಿತ ಜೀವನವನ್ನ ಮಾಡೋದನ್ನ ಕಲ್ತಿದ್ದೇನೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಜೊತೆಗೆ ಈ ಒಂದು ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರು ಈ ಒಂದು ಭಾರತ್ ಜೋಡೋ ಯಾತ್ರೆಯನ್ನ ಚುನಾವಣೆ ಗೆಲ್ಲೋದಕ್ಕಾಗಿ ಮಾಡಿಲ್ಲ ದೇಶದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಹಬ್ಬಿಸಿರುವಂತಹ ದ್ವೇಷದ ವಿರುದ್ಧ ಈ ಒಂದು ಯಾತ್ರೆಯನ್ನು ನಡೆಸಿದ್ದಾರೆ ಅಂತ ಅವರು ಹೇಳಿದ್ದಾರೆ ಇನ್ನು ಚೀನಾ ವಿಚಾರವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ವಿದೇಶಾಂಗ ಸಚಿವ ಜೈಶಂಕರ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಮೇ ಎರಡ್ ಸಾವಿರದ ಇಪ್ಪತ್ತರಿಂದ ಲಡಾಖ್ನಲ್ಲಿ ಚೀನಾದ ಆಕ್ರಮಣವನ್ನು ಎದುರಿಸುವುದಕ್ಕೆ ಕೇಂದ್ರ ಸರ್ಕಾರದ ಕಾರ್ಯತಂತ್ರವನ್ನ ಡಿಡಿಎಲ್ಜಿ ಜಿ ಅಂತ ಕರೀಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಡಿ ಅಂದ್ರೆ ಡಿನೈ ಅಂದ್ರೆ ಹಾಕು ಡಿಸ್ಟ್ರಾಕ್ಟ್ ಅಂದ್ರೆ ವಿಚಲಿತಗೊಳಿಸು ಎಲ್ ಅಂದ್ರೆ ಲೈ ಅಂದ್ರೆ ಸುಳ್ಳು ಮತ್ತು ಜೆ ಅಂದ್ರೆ ಜಸ್ಟಿಫೈ ಅಂದ್ರೆ ಸಮರ್ಥನೆ ಅಂತ ಕರಿಬಹುದು ಅಂತ ಅವರು ವ್ಯಂಗ್ಯವಾಡಿದ್ದಾರೆ ಜೈಶಂಕರ್ ಅವರು ಚೀನಾದ ವಿರುದ್ಧ ತಮ್ಮ ಸರ್ಕಾರದ ವಿಫಲ ನೀತಿಯಿಂದ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕೆ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ರಮೇಶ್ ಆರೋಪ ಮಾಡಿದ್ದಾರೆ ಗುಜರಾತ್ ಗಲಭೆ ಹಾಗೂ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರ ಕುರಿತು ಬಿಬಿಸಿ ತಯಾರಿಸಿದ್ದ ಡಾಕ್ಯುಮೆಂಟರಿಯ ನಿಷೇಧವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ವಿಚಾರಣೆ ಮಾಡುವುದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ ಫೆಬ್ರವರಿ ಆರರಂದು ಈ ಬಗ್ಗೆ ವಿಚಾರಣೆ ನಡೆಸುವುದಾಗಿ ಕೋರ್ಟ್ ತಿಳಿಸಿದೆ ಲಾಯರ್ ಎಲ್ ಶರ್ಮಾ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ಈ ಕುರಿತು ಶೀಘ್ರ ವಿಚಾರಣೆ ನಡೆಸಬೇಕು ಅಂತ ಹೇಳಿದ್ದಾರೆ ಕೇಂದ್ರದ ನಡೆ ಅಸಂವಿಧಾನಿಕ ದುರುದ್ದೇಶ ಪೂರಿತ ಹಾಗೂ ಸರ್ವಾಧಿಕಾರಿ ಧೋರಣೆಯಿಂದ ಕೂಡಿದೆ ಹೀಗಾಗಿ ಸಾಕ್ಷ್ಯ ಚಿತ್ರವನ್ನ ನಿಷೇಧಿಸಿ ಅಂತ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಜನವರಿ ಇಪ್ಪತ್ ತಾರೀಕು ಹೊರಡಿಸಿರುವ ಆದೇಶವನ್ನು ರದ್ದುಗೊಳಿಸಬೇಕು ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾರೆ ಈಗ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಕೊಟ್ಟಿರುವ ಕೇಂದ್ರದ ಕಾನೂನು ಸಚಿವ ಕಿರಣ್ ರಿಜಿಜು ಸಾವಿರಾರು ಜನ ನ್ಯಾಯಾಲಯದ ಮುಂದೆ ದಿನಾಂಕಕ್ಕೆ ಕಾಯ್ತಾ ಇರ್ತಾರೆ ಆದರೆ ಈ ರೀತಿ ಅರ್ಜಿಗಳ ಮೂಲಕ ಸುಪ್ರೀಂ ಕೋರ್ಟ್ನ ಅತ್ಯಮೂಲ್ಯ ಸಮಯವನ್ನು ವೇಸ್ಟ್ ಮಾಡಲಾಗ್ತಾ ಇದೆ ಅಂತ ಅರ್ಜಿ ಸಲ್ಲಿಸಿರುವುದಕ್ಕೆ ಕಿಡಿಕಾರಿದ್ದಾರೆ ಇನ್ನು ನಿನ್ನೆ ತಾನೇ ಸಿದ್ದರಾಮಯ್ಯ ಅವರು ಬಿಜೆಪಿ ವಿರುದ್ಧ ಮಾತನಾಡ್ತಾ ನನ್ನ ಹೆಣ ಕೂಡ ಬಿಜೆಪಿಗೆ ಹೋಗಲ್ಲ ಅಂತ ಹೇಳಿದರು ಇವತ್ತು ಆ ಕಡೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೂಡ ನಾನು ಬೇಕಾದರೆ ಸಾಯ್ತೀನಿ ಆದರೆ ಮತ್ತೆ ಬಿಜೆಪಿಗೆ ಮಾತ್ರ ಸೇರಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಅದರ ಬದಲಾಗಿ ಬೇಕಾದರೆ ನಾನು ಸಾಯ್ತೀನಿ ಈ ಹಿಂದೆ ಮೈತ್ರಿ ಸರ್ಕಾರ ಇದ್ದಾಗ ಹಿಂದುತ್ವ ಸಿದ್ಧಾಂತದ ಬಗ್ಗೆ ನಾನು ಸದಾ ಎಚ್ಚರಿಕೆಯಿಂದ ಇದ್ದರೂ ಕೂಡ ಮುಸ್ಲಿಮರೂ ಸೇರಿದಂತೆ ಜೆಡಿಯುನ ಎಲ್ಲ ಬೆಂಬಲಿಗರ ಮತಗಳನ್ನು ಬಿಜೆಪಿ ಪಡ್ಕೊಳ್ತಾ ಇತ್ತು ಆದರೆ ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಹಾರದಲ್ಲಿರುವ ನಲವತ್ತು ಸೀಟ್ಗಳಲ್ಲಿ ಮೂವತ್ತಾರು ಸೀಟ್ಗಳನ್ನು ಗೆಲ್ತೀವಿ ಅಂತ ಬಿಜೆಪಿ ಹೇಳಿಕೊಳ್ಳುತ್ತೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಅಂದ್ಹಾಗೆ ನಿತೀಶ್ ನೇತೃತ್ವದ ಜೆ ಡಿಯು ಎರಡ್ ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು ಕಳೆದ ವರ್ಷ ಮೈತ್ರಿ ಮುರಿದುಕೊಂಡು ಬದ್ಧವೈರಿ ಆರ್ ಜೆ ಡಿ ಜೊತೆಗೆ ಸೇರ್ಕೊಂಡು ಈಗ ಸರ್ಕಾರವನ್ನು ರಚಿಸಿದ್ದಾರೆ ಭಯೋತ್ಪಾದನೆ ಮತ್ತು ವಿಧ್ವಂಸಕ ಕೃತ್ಯ ಅಪರಾಧಗಳ ಕಾಯ್ದೆಯಡಿಯಲ್ಲಿ ಶಿಕ್ಷೆ ಪಡಿತಾ ಇರುವಂತಹ ಖೈದಿಗಳಿಗೆ ಪೆರೋಲ್ ನೀಡೋದಕ್ಕೆ ಬಾಂಬೆ ಹೈಕೋರ್ಟ್ ನಿರಾಕರಿಸಿದೆ ಮಹಾರಾಷ್ಟ್ರದ ನಿಯಮಗಳ ಪ್ರಕಾರ ಭಯೋತ್ಪಾದಕ ಕೃತ್ಯ ಎಸಗಿದ ಅಪರಾಧಿಗಳು ಪೆರೋಲ್ಗೆ ಅರ್ಹರಲ್ಲ ಅಂತ ಹೇಳಿದೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕ್ರಿಟಿಕಲ್ ಅಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಮೇಲೆ ಉನ್ನತ ಮಟ್ಟದ ಸಭೆ ನಡೆಸೋದಕ್ಕೆ ಅಮೆರಿಕಕ್ಕೆ ತೆರಳಿದ್ದಾರೆ ಅಮೆರಿಕ ಭದ್ರತಾ ಸಲಹೆಗಾರ ಜೇಕ್ ಸಲ್ಲಿವನ್ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ ಪರಮಾಣು ಒಪ್ಪಂದದ ನಂತರ ಈ ಸಭೆಯಿಂದ ಭಾರತ ಮತ್ತು ಅಮೆರಿಕ ಸಂಬಂಧದಲ್ಲಿ ದೊಡ್ಡ ಮೈಲಿಗಲ್ಲಾಗುತ್ತೆ ಅಂತ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ ಟೀಂ ಇಂಡಿಯಾದ ಅನುಭವಿ ಆರಂಭಿಕ ಆಟಗಾರ ಮುರಳಿ ವಿಜಯ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಭಾರತ ತಂಡದಿಂದ ಹೊರಗುಳಿದಿರುವ ಇವರು ಕೊನೆಯ ಬಾರಿ ಟೀಮ್ ಇಂಡಿಯಾದಲ್ಲಿ ಕಾಣಿಸ್ಕೊಂಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಾದ ಬಳಿಕ ಅವರು ಭಾರತ ತಂಡದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಜೊತೆಗೆ ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಅವಕಾಶಗಳನ್ನು ಎದುರು ನೋಡ್ತಾ ಇರುವುದಾಗಿ ಕೂಡ ಮುರಳಿ ವಿಜಯ್ ಹೇಳ್ಕೊಂಡಿದ್ದಾರೆ ಇನ್ನು ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಕ್ವಿಕ್ ರೌಂಡ್ಸ್ ಅಪ್ ನಲ್ಲಿ ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಅವರ ಬಿಆರ್ ಎಸ್ ಪಕ್ಷದ ಎರಡನೇ ಸಭೆ ಫೆಬ್ರವರಿ ಐದರಂದು ಮಹಾರಾಷ್ಟ್ರದಲ್ಲಿ ನಡೆಯುತ್ತೆ ಇದೇ ಮೊದಲ ಸಲ ತೆಲಂಗಾಣದಿಂದ ಹೊರಗೆ ಸಭೆ ನಡೆಯುತ್ತೆ ಅಂತ ಪಕ್ಷ ಮಾಹಿತಿ ಕೊಟ್ಟಿದೆ ದುಬೈನಿಂದ ನ್ಯೂಜಿಲೆಂಡ್ ಗೆ ಹೊರಟಿದ್ದ ವಿಮಾನ ಹದಿಮೂರು ಗಂಟೆಗಳ ಪ್ರಯಾಣದ ನಂತರ ಮತ್ತೆ ದುಬೈಗೆ ಬಂದು ಲ್ಯಾಂಡ್ ಆಗಿದೆ ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ ಏರ್ಪೋರ್ಟ್ನಲ್ಲಿ ಪ್ರವಾಹದಿಂದ ನೀರು ತುಂಬಿದ್ದ ಕಾರಣ ದುಬೈಗೆ ವಾಪಸ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ಎಂಬತ್ತು ವರ್ಷಗಳಿಂದ ದೇವಸ್ಥಾನಕ್ಕೆ ಅಲ್ಲಿನ ಪರಿಶಿಷ್ಟ ಜಾತಿಯ ಜನರಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು ಇದೀಗ ಈ ಸಮುದಾಯಕ್ಕೆ ಸೇರಿದ ಮುನ್ನೂರಕ್ಕೂ ಹೆಚ್ಚು ಜನರನ್ನ ಇಂದು ಜಿಲ್ಲಾಡಳಿತ ದೇವಾಲಯಕ್ಕೆ ಪೂಜೆಗೆ ಕರೆದುಕೊಂಡು ಹೋಗಿ ಹಳೆ ಸಂಸ್ಕೃತಿಯನ್ನು ತೊಡೆದು ಹಾಕಿದೆ ನೆದರ್ಲ್ಯಾಂಡ್ ಮೂಲದ ಫಿಲಿಪ್ಸ್ ಸಂಸ್ಥೆ ಆರು ಸಾವಿರ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯುವುದಾಗಿ ಅನೌನ್ಸ್ ಮಾಡಿದೆ ಇನ್ನು ಷೇರುಪೇಟೆ ವಿಚಾರಕ್ಕೆ ಬರೋದಾದರೆ ಸಂವೇದಿ ಸೂಚ್ಯಂಕ ನೂರೊಂಬತ್ತು ಅಂಕ ಏರಿಕೆ ಕಂಡು ಐವತ್ತೊಂಬತ್ತು ಸಾವಿರದ ಐನೂರರಲ್ಲಿ ದಿನದ ವಹಿವಾಟನ್ನ ಅಂತ್ಯಗೊಳಿಸಿದೆ ನಿಫ್ಟಿ ಕೂಡ ನಲವತ್ನಾಲ್ಕು ಅಂಕ ಏರಿಕೆ ಕಂಡು ಹದಿನೇಳು ಸಾವಿರದ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹತ್ತು ಪೈಸೆ ಏರಿಕೆಗೊಂಡು ಎಂಬತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಆಗಿದೆ ಇನ್ನು ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿ ವಿಚಾರಕ್ಕೆ ಬರೋದಾದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಹತ್ತು ಗ್ರಾಮ ಚಿನ್ನದ ಬೆಲೆಯಲ್ಲಿ ನೂರ ಹತ್ತು ರೂಪಾಯಿ ಕಡಿಮೆ ಆಗಿ ಐವತ್ತೇಳು ಸಾವಿರದ ಎಪ್ಪತ್ತೊಂಬತ್ತು ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ ಚಿನ್ನದ ಬೆಲೆಯಲ್ಲಿ ನೂರು ರೂಪಾಯಿ ಕಡಿಮೆ ಆಗಿ ಐವತ್ತೆರಡು ಸಾವಿರದ ಇನ್ನೂರ ಎಂಬತ್ತು ಆಗಿದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆ ನಲವತ್ ಮೂರು ರೂಪಾಯಿ ಕಡಿಮೆ ಆಗಿ ಅರವತ್ತೆಂಟು ಸಾವಿರದ ನೂರ ನಲವತ್ತೊಂಬತ್ತು ಆಗಿದೆ ಸೊ ಸ್ನೇಹಿತರೆ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ಪ್ರಸ್ತುತ ಪಡಿಸುವಂತಹ ಒಂದು ಪ್ರಯತ್ನ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಮಸ್ತ್ ಮಗ ಡಾಟ್ ಕಾಮ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ ಐಕೋನನ್ನು ಒತ್ತಿ ಧನ್ಯವಾದಗಳು